ಬಿಜೆಪಿ ಸರ್ಕಾರ ಬಂದ ಮೇಲೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿಗೆ ನಾನು ಪಕ್ಷಕ್ಕೆ ಸೇರ್ಪಡೆ ಆದಮೇಲೆ ಸುಮಾರು ಕೆಲಸಗಳನ್ನ ನಗರದಲ್ಲಿ ಮಾಡಿದ್ದೀನಿ ಈಗಾಗಲೇ ಒಂದು 12 ಕೋಟಿ ರೂಪಾಯಿ ಕೊಟ್ಟು 12 ರೂಪಾಯಿ 12 ಕೋಟಿಯ ವೆಚ್ಚದಲ್ಲಿ ಅದರಲ್ಲಿ ಸುಮಾರು ಒಂದು 6 ರಿಂದ 7 ಕೆಲಸಗಳು ಕೋರ್ಟ್ ರಸ್ತೆ ರೈಲ್ವೆ ಸ್ಟೇಷನ್ ರಸ್ತೆ ಆಮೇಲೆ ಮೇಘಾಂಜಲಿಯಿಂದ ತಾಲೂಕು ಆಫೀಸ್ ರಸ್ತೆ ಹೀಗೆ ಸುಮಾರು ಕೆಲಸಗಳು ಹೊರಗಿನ ಔಟರ್ ಸ್ಕಟ್ ಏನೇನಿದೆ ಎಲ್ಲ ಕೆಲಸಗಳು ಮಾಡಿದೀವಿ ಆಮೇಲೆ ಇನ್ನ 15 ಕೋಟಿ ರೂಪಾಯಿ ವಿಶೇಷ ಅನುದಾನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಅದು ಟೆಂಡರ್ ಆಗಿ ಇನ್ನೇನ್ ಕೆಲಸ ಪ್ರಾರಂಭ ಆಗಬೇಕಾಯಿತು ಒಳಗಡೆ ಅದು ಈ ಇದು ಬಂದ ತಕ್ಷಣ ಏನು ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ಅದು ಅದು ನಿಂತಿದೆ ಅದು ಚುನಾವಣೆ ಆದ್ಮೇಲೆ ಪ್ರಾರಂಭ ಆಗ್ತದೆ ಹಾಸ್ಪಿಟಲ್ಗೆ ಹಾಸ್ಪಿಟಲ್ ಉದ್ಘಾಟನೆ ಶಂಕುಸ್ಥಾಪನೆ ಮಾಡಿದ್ವಿ 10 ಕೋಟಿ ರೂಪಾಯಲ್ಲಿ KSRTC ಬಸ್ ಸ್ಟ್ಯಾಂಡು ಅದು 10 ಕೋಟಿ ಕೆಲಸ ಮಾಡಿಸಿದ್ದೀನಿ BMTC ಬಸ್ ಬಿಡಿಸಿದ್ದೀನಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೀನಿ ಮಾಡಬೇಕಾದ್ರೂ ಬೇರೆ ಇದೆ ಇದರ ಆಧಾರದ ಮೇಲೆ ನಾವು ಕೇಳೋದ್ರಿಂದ ಜನ ನಮ್ಮನ್ನು ಬೆಂಬಲಿಸ್ತಾರೆ ನಮಗೆ ಈ ಸಾರಿ ನಗರಸಭೆ ಸಂಪೂರ್ಣವಾಗಿ ಬಿಜೆಪಿ ಪಕ್ಷಕ್ಕೆ ಬರುತ್ತದೆ ಜನ ಬೆಂಬಲಿಸ್ತಾರೆ ಅಂತ ಕೂಡ ನಾನು ನಂಬಿಕೆ ಇಟ್ಟಿದ್ದೀನಿ ಅದೇ ರೀತಿಯಲ್ಲಿ ಪ್ರಮುಖ ಸಮಸ್ಯೆ ಅಂದರೆ ಕುಡಿಯೋ ನೀರು ಆಮೇಲೆ ನಗರದ ಒಳಗಡೆ ನಾವು ಯೋಜನೆ ಮಾಡಕ್ಕೆ ಹೋಗಿ ಯೋಜನೆಗೆ ಒಂದು 30 ಕೋಟಿ ಅನುದಾನದಲ್ಲಿ ಕೆಲಸ ಮಾಡಿಸಿದ್ದೀವಿ ಇನ್ನೊಂದು ಸ್ವಲ್ಪ ಕೆಲಸ ಉಳಿದಿದೆ ಎಲ್ಲ ರಸ್ತೆಗಳು ಕೆಟ್ಟಿದ್ದಾವೆ ಕಾರಣ ಯೋಜನೆ ಮಾಡಿದ್ವಿ ಒಳಗಡೆ ಕೆಟ್ಟಿರೋದು ಅದಕ್ಕೂ ಇವಾಗ ಹಣ ಮಾಡಿದ್ದೀವಿ ಚುನಾವಣೆ ಕಳೆದ ಮೇಲೆ ಅದು ಕೆಲಸ ಪ್ರಾರಂಭ ಆಗ್ತದೆ ಈ ಪ್ರಮುಖ ಸಮಸ್ಯೆಗಳು ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಇದೆ ಅದಕ್ಕೂ ಕೂಡ ನಾವು ಈಗಾಗಲೇ ಅಲ್ಲಿ ಜಕ್ಕಲ್ ಮಡುಗು ಜಲಾಶಯ ಮಾಡಿಸಿದ್ದೀವಿ ಇಲ್ಲಿ ನಗರದಲ್ಲಿ ಟ್ಯಾಂಕ್ ಓವರ್ ಟ್ಯಾಂಕ್ ಕಟ್ಟಿಸಿ ಪೈಪ್ಗಳೆಲ್ಲ ಹಾಕಿಸಿ ಎಲ್ಲ ರೆಡಿ ಮಾಡಿ ಜಲಾಶಯ ರೆಡಿಯಾಗಿದೆ ಈ ಸಾರಿ ನೀರು ಬರಬೇಕಾಗಿತ್ತು ಮಳೆ ಬರದ ಕಾರಣ ಜಲಾಶಯ ತುಂಬಿಲ್ಲ ಈ ಮುಂದೆ ಪೂರ್ಣ ಕೃಪೆಯಿಂದ ಇದ್ದರೆ ಮುಂದಿನ ವರ್ಷ ಮಳೆಗಾಲದಲ್ಲಿ ಈ ವರ್ಷ ಮಳೆಗಾಲದಲ್ಲಿ ನೀರು ಬಂದರೆ ಆಗಸ್ಟ್ ಸೆಪ್ಟೆಂಬರ್ಗೆ ನೀರು ಬಂದು ಮುಂದೆ ಸೆಪ್ಟೆಂಬರ್ ಅದೆಲ್ಲ ಮುಗಿದುಬಿಡಿದೆ ಪೈಪ್ಲೈನ್ ಕಾಮಗಾರಿ ಮುಗಿದಿದೆ ಸುಮಾರು 6 ಕಡೆ ಓವರ್ ಟ್ಯಾಂಕ್ ಮಾಡಿದ್ದೀವಿ ಅಲ್ಲಿಂದ ಜಕ್ಕಲಮಡಗಿಂದ ದೊಡ್ಡಬಳ್ಳಾಪುರವರೆಗೂ ಪೈಪ್ಲೈನ್ ಕಾಮಗಾರಿ ಎಲ್ಲ ಕಂಪ್ಲೀಟ್ ಆಗಿದೆ ಜಲಾಶಯ ಕಂಪ್ಲೀಟ್ ಆಗಿದೆ ಅಲ್ಲಿ ಆ ಕುಡಿಯೋ ನೀರು ಬಂದುಬಿಟ್ರೆ ಅದೊಂದು ಸಮಸ್ಯೆ ದೊಡ್ಡ ಸಮಸ್ಯೆ ನಿಮ್ಮ ನಮ್ಮ ಅಭಿವೃದ್ಧಿ ಕಾರ್ಯಗಳೇ ಮತವಾಗಿ ಪರಿಣಾಮ ಆಗಿ ಕನ್ವರ್ಟ್ ಆಗಬೇಕಾಗಿದೆ ಈಗ ಯಾಕೆಂದರೆ ಇಷ್ಟು ದಿನ ನಗರಸಭೆ ಕಾಂಗ್ರೆಸ್ಸು ಮತ್ತು JDSನರ ಆಡಳಿತದಲ್ಲಿತ್ತು ನಾವು BJPಯವರು 4 ಜನ ನಗರಸಭಾ ಸದಸ್ಯರಿದ್ದರು ಕಾಂಗ್ರೆಸ್ 12 JDS 11 ಕನ್ನಡ ಪಕ್ಷ 2 CPM 1 ಈ ಥರ ಅಲ್ಲಿಂದಿದ್ದು ನಮ್ಮದೇನು ನಗರಸಭೆ 4 ಜನ ಇರೋದ್ರಿಂದ ಏನೂ ಆಗ್ತಿರಲಿಲ್ಲ ಇವತ್ತು JDSಸು ಮತ್ತು ಕಾಂಗ್ರೆಸ್ಸು ಅವರೇ ಆಳ್ವಿಕೆ ಮಾಡ್ತಾಯಿದ್ದರು ಒಬ್ಬರು JDSನವರು ಅಧ್ಯಕ್ಷರಾಗಿದ್ದರು ಆಮೇಲೆ ಕಾಂಗ್ರೆಸ್ನವರು ಉಪಾಧ್ಯಕ್ಷರಾಗಿದ್ದರು ಇವರ ಆಡಳಿತದಲ್ಲಿ ನಗರ ಎಲ್ಲ ಹದಗೆಟ್ಟೋಗಿದೆ ಈಗ ಅದಕ್ಕೋಸ್ಕರ ನಾನು ಜನಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೆ JDSಸು ಮತ್ತು ಕಾಂಗ್ರೆಸ್ನ ಗೆಲ್ಲೋದಕ್ಕೆ ಬಿಡಬೇಡಿ ನಮ್ಮನ್ನು ಅಧಿಕಾರಕ್ಕೆ ತಗೋಬನ್ನಿ ನಗರಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳು ಎಲ್ಲ ನಾವು ಕೊಡ್ತೀವಿ ಅಂತ ಜನಗಳಲ್ಲಿ ಮನವಿ ಮಾಡ್ಕೊಳ್ಳಿ ಉದಾಹರಣೆ ಹೇಳಿದ್ರೆ ಕಾಂಗ್ರೆಸ್ ಇರ್ಬೋದಷ್ಟೇ ನಮಗೆ JDS ಇಲ್ಲ ಅಂತೂ ಪ್ರಮುಖವಾಗಿ ನಗರಸಭೆಗೆ ಎಷ್ಟು ಅವಶ್ಯಕತೆ ಬೇಕಾಗಿದೆ ಅಷ್ಟು ನಾನು ಅಂದ್ಕೊಳ್ಳೋದು ಒಂದು 20ರಿಂದ 22 ಸೀಟ್ 22 ಸೀಟ್ ತಗೊಂತೀವಿ ನಾವು ಅಂತ ಅಂದ್ಕೊಂಡಿದ್ದೀವಿ ನಗರಸಭೆ ನಮ್ಮದು ಆಗ್ತದೆ ಅಂತ ಮುಂದೆ ಅಧಿಕಾರ ಹಿಡಿಯುವಂಥ ಮುಂದೆ ಅಧಿಕಾರ ಹಿಡಿಯುವಷ್ಟು ಈ ಚುನಾವಣೆ ಮುಂದಿನ ವಿಧಾನಸಭೆ ದಿಕ್ಸೂಚಿ ಅಂತ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ ನಂಬಿಕೆನೂ ಇಲ್ಲ ಯಾಕೆಂದರೆ ಇದು ಪಂಚಾಯತಿಗಳಲ್ಲಿ ಸದಸ್ಯರು ಗ್ರಾಮಗಳಲ್ಲಿ ಪಂಚಾಯತಿ ಚುನಾವಣೆಗಳಲ್ಲಿ ಸದಸ್ಯರುಗಳ ಯಾವ ರೀತಿ ನಡೀತದೆ ಚುನಾವಣೆ ಅದೇ ರೀತಿ ಇಲ್ಲಿ ನಗರಸಭೆಯಲ್ಲಿ ನಡೀತದೆ ಇಲ್ಲಿ ಪ್ರಮುಖವಾಗಿ ವೈಯಕ್ತಿಕವಾಗಿ ನಡೆಯುವಂಥ ಚುನಾವಣೆ ಇದು ಯಾರೋ ವ್ಯಕ್ತಿ ನಿಂತಿರ್ತಾನೆ ವ್ಯಕ್ತಿಗತವಾಗಿ ಪಕ್ಷ ಪ್ರತಿಷ್ಠೆಗಿಂತಲೂ ವ್ಯಕ್ತಿ ಪ್ರತಿಷ್ಠೆ ಮುಖ್ಯ ಹಾಗಾಗಿ ಇದು ಪಕ್ಷ ಕೇವಲ ಒಂದು 20-25% ಆಗ್ಬೋದು ಆಮೇಲೆ ನಾಯಕತ್ವ ಯಾರು ಅವರಿಂದ ಇದ್ದಾರೆ ಆ ನಾಯಕತ್ವ ಮೇಲೆ ಒಂದಷ್ಟು ಮಿಕ್ಕಿದ್ದು ಆ ವೈಯಕ್ತಿಕ ಸ್ಥಳೀಯ ಸಮಸ್ಯೆಗಳ ಮೇಲೆ ಪ್ರಭಾವ ಹೌದು ಇದು ರಾಜಕಾರಣದಲ್ಲಿ ಶಾಸಕರ ಸ್ಥಾನ ಅಂದ್ರೆ ರಾಜಕೀಯ ವಿಷಯ ಹೋಗುತ್ತೆ ರಾಜ್ಯದ ವಿಷಯಗಳು ಹೋಗುತ್ತೆ ಅದಕ್ಕೆ ಯಾವುದೇ ಕಾರಣದಿಂದ ಇದು ದಿಕ್ಸೂಚಿ ಅಲ್ಲ ಮುಂದಿನ ವಿಧಾನಸಭಾ ಚುನಾವಣೆಯ 100ಕ್ಕೆ 200ರಷ್ಟು BJP ಕೈವಶ ಆಗ್ತದೆ ಬಟ್ ಮುಂದೆ ಅಧಿಕಾರ ಹಿಡಿತೀರಲ್ಲ ಖಂಡಿತ 100ಕ್ಕೆ 100 ನಗರಸಭೆ ನಮ್ಮ ಟಿಕೆಟ್ ತಗೊಳ್ತೀರಾ 100ಕ್ಕೆ 100% ಧನ್ಯವಾದಗಳು ಸರ್ ನಮಸ್ಕಾರಗಳು